ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ರೀಸನ್ಸ್ ಫಾರ್ ನಾಟ್ ಕನ್ಸೀವಿಂಗ್, ರೀಸನ್ಸ್ ಫಾರ್ ನಾಟ್ ಗೆಟಿಂಗ್ ಪ್ರೆಗ್ನೆಂಟ್. ಯಾವಾಗಲೂ ತಲೆನಲ್ಲಿ ಏನಿರುತ್ತೆ ಅಂತಂತಂದರೆ ವೈ ಐ ಆಮ್ ನಾಟ್ ಗೆಟಿಂಗ್ ಪ್ರೆಗ್ನೆಂಟ್ ಅಂತ ಇರುತ್ತೆ. ನಾನು ಏನು ಮಾಡಬೇಕು, ಯಾಕೆ ಕನ್ಸೀವ್ ಆಗ್ತಾ ಇಲ್ಲ, ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇರ್ತೀರಾ ಅಂದ್ರೂ ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ಯಾಕೆ ಕನ್ಸೀವ್ ಆಗ್ತಾ ಇಲ್ಲ, ಯಾಕೆ ಕನ್ಸೀವ್ ಆಗ್ತಾ ಇಲ್ಲ. ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಭಯ ಇರಬಹುದು, ಹೋದರೆ ಅವ್ರು ಇನ್ನೇನು ಹೇಳ್ತಾರೋ ಅನ್ನೋ ಭಯ ಇರಬಹುದು, ಅಥವಾ ಮನೆಯಲ್ಲಿ ಹೋಗೋದಕ್ಕೆ ಬಿಡದೇ ಇರಬಹುದು. ಸೋ ಮೆನಿ ಥಿಂಗ್ಸ್ ಆಯಿತಾ, ಅಂಥವ್ರಿಗೋಸ್ಕರನೇ ಈ ವಿಡಿಯೋ. ಫಸ್ಟ್ ರೀಸನ್, ಬ್ಲಾಕ್ಡ್ ಫ್ಯಾಲೋಪಿಯನ್ ಟ್ಯೂಬ್ಸ್. ಏನು ಅಂತಂತಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗೋದು, ಆಯಿತಾ. ಸೊ ಮೀಟ್ ಆಗೋದಕ್ಕೆ ಜಾಗ ಇಲ್ಲ ಅಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗಾಗಕ್ಕೆ ಸಾಧ್ಯ ಅಲ್ವಾ? ಅಲ್ಲಿ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಮೀಟ್ ಆಗಬೇಕು, ಎಂಬ್ರಿಯೋ ಫಾರ್ಮ್ ಆಗಬೇಕು, ಆಮೇಲೆ ಗರ್ಭಕೋಶಕ್ಕೆ ಬಂದು ಗರ್ಭಾಶಯದ ಒಳ ಪದರ ಏನಿರುತ್ತೆ, ಎಂಡೋಮೆಟ್ರಿಯಮ್ ಏನಿರುತ್ತೆ ಅದಕ್ಕೆ ಅಂಟ್ಕೋಬೇಕು, ಆಯಿತಾ. ಇದು ಒರಿಜಿನಲ್ ಪ್ರಾಸೆಸ್. ಯಾವಾಗ ನಿಮ್ಮಿಬ್ರಿಗೂ ಮೀಟ್ ಮಾಡೋಕ್ಕೆ ಪ್ರಿಯಕರ ಪ್ರಿಯತಮಗೆ ಮೀಟ್ ಮಾಡೋಕ್ಕೆ ಜಾಗನೇ ಇಲ್ಲ ಅಂದಮೇಲೆ, ಅವರಿಬ್ಬರು ಮಾತಾಡ್ಕೊಳ್ದಿರಾ, ಅವರಿಬ್ಬರದ್ದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇದ್ಮೇಲೆ ಹೇಗೆ ಮದುವೆ ಆಗ್ತಾರೆ ಅಲ್ವಾ? ಸೇಮ್ ಥಿಂಗ್, ಯಾವಾಗ ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗೋಕ್ಕೆ ಜಾಗನೇ ಇರೋದಿಲ್ಲ, ಆವಾಗ ನೀವು ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಯೂಶುವಲ್ ಆಗಿ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ರಿ ಅಂತಂತಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಯಾಕೆ ಅಂತಂತಂದರೆ ಇದು ಅಸಿಂಪ್ಟಮೆಟಿಕ್, ಅಂದರೆ ಯಾವುದೇ ಸಿಂಪ್ಟಮ್ಸು ಇರೋದಿಲ್ಲ, ಫ್ಯಾಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇತ್ತು ಅಂತಂತಂದರೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಡಾಕ್ಟರ್ ಹತ್ರ ಹೋಗೋವರೆಗೂ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಟ್ಯೂಬ್ಸ್ ಬ್ಲಾಕ್ ಇರಬಹುದು ಅಂತ, ಆಯಿತಾ. ಸೊ ಹಾಗಾಗಿನೇ ಪ್ರೈಮರಿ ಟೆಸ್ಟ್ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ ಹೋದ ತಕ್ಷಣ ಆಫ್ಟರ್ ಟ್ರೈಯಿಂಗ್ ಫಾರ್ ಒನ್ ಇಯರ್ವರೆಗೂ ಟ್ರೈ ಮಾಡ್ತೀರಾ. ಟ್ರೈ ಮಾಡಿದ್ಮೇಲೆ ಕನ್ಸೀವ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದವಾಗ ಫಸ್ಟ್ ಏನು ಡಾಕ್ಟ್ರ್ ವಿಸಿಟ್ ಮಾಡ್ತಿರಲ್ಲ ಆವಾಗ ಅವ್ರು ಹೇಳೋದು ಫ್ಯಾಲೋಪಿಯನ್ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಇರ್ಬೋದು. ಸೊ HSG ಮಾಡಿಸಿ ಅಂತ ಹೇಳ್ತಾರೆ. HSG ಅಂತಂತಂದರೆ ಈ ಟೆಸ್ಟಲ್ಲಿ ನಿಮಗೆ ಫ್ಯಾಲೋಪಿಯನ್ ಟ್ಯೂಬ್ಸು ಬ್ಲಾಕ್ ಇದೆಯೋ ಇಲ್ವೋ, ಓಪನ್ ಇದೆಯೋ ಅನ್ನೋದು ಗೊತ್ತಾಗುತ್ತೆ, ಆಯಿತಾ. ಸೊ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಬ್ಲಾಕ್ ಅಂತಂತಂದರೆ ಫೈಂಬ್ರಿಯಲ್ ಬ್ಲಾಕ್, ಆಯಿತಾ. ಫ್ಯಾಲೋಪಿಯನ್ ಟ್ಯೂಬ್ನ ಎಂಡ್ಗೆ ಈ ಥರ ಹ್ಯಾಂಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಆಯಿತಾ. ಸೊ ಇದರಿಂದನೇ ಎಗ್ ಪಿಕ್ಕಿಂಗ್ ಆಗೋದು, ಆಯಿತಾ. ಸೊ ಇದೊಂಥರ ಟ್ರಾನ್ಸ್ಪೋರ್ಟೇಷನ್ ಥರ, ಫ್ಯಾಲೋಪಿಯನ್ ಟ್ಯೂಬಲ್ಲಿ ಸ್ಟಾಪು ಇಲ್ಲಿದೆ ಅಂದ್ಕೊಳ್ಳಿ, ನಮ್ಮ ಎಗ್ ಇಲ್ಲಿದೆ, ಇಲ್ಲಿಂದ ಇಲ್ಲಿವರೆಗೆ ತಲುಪಿಸೋ ಕೆಲಸನ ಈ ಫೈಂಬ್ರಿಯ ಮಾಡುತ್ತೆ. ಓಕೆ ಬಾಮ ಅಂತಂತ ಹೇಳಿ ಹಿಂಗೆ ಒಳಗಡೆ ಕರ್ಕೊಂಡು ಈ ಟನಲ್ ಒಳಗಡೆ ಕರ್ಕೊಂಡು ಹೋಗಿ ಈ ಪರ್ಟಿಕ್ಯುಲರ್ ಸ್ಟಾಪಲ್ಲಿ ವೇಟ್ ಮಾಡು, ಸೊ ದಟ್ ಇಲ್ಲಿ ನಿನ್ನ ಪ್ರಿಯಕರ ಬರ್ತಾನೆ ಅಂತ. ಓಕೆ, ಸೊ ಯಾವಾಗ ಫೈಂಬ್ರಿಯ ಬ್ಲಾಕ್ ಇರುತ್ತೆ, ಇದು ಬ್ಲಾಕ್ ಇರುತ್ತೆ, ಈ ಟನ್ನಲ್ ಒಳಗಡೆ ಎಗ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ, ಆಯಿತಾ. ಸೊ ಆವಾಗಲೂ ಕೂಡ ಸ್ಪರ್ಮ್ ಬಂದು ವೇಟ್ ಮಾಡ್ತಾ ಇದ್ರೂ ಕೂಡ ಇದು ಬ್ಲಾಕ್ ಇರೋದ್ರಿಂದ ಎಗ್ ಒಳಗಡೆ ಹೋಗೋದಕ್ಕಾಗಲ್ಲ, ಹಾಗೆ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಆಗೋದಿಲ್ಲ. ಇದು ಕೂಡ ನಿಮಗೆ HSG ಗೊತ್ತಾಗುತ್ತೆ. ಓಕೆ, ಇದರದ್ದು ನೆಕ್ಸ್ಟ್ ಲೆವೆಲ್ ಏನು ಅಂತಂತಂತಂದರೆ ಲ್ಯಾಪ್ರೋಸ್ಕೋಪಿ. ಸೊ ಆ ಲ್ಯಾಪ್ರೋಸ್ಕೋಪಿ ಮಾಡಿಸಿದಾಗ ನಿಮಗೆ ಯಾವ ಪರ್ಟಿಕ್ಯುಲರ್ ಪೋರ್ಷನ್ನಲ್ಲಿ ಬ್ಲಾಕೇಜ್ ಇದೆ ಆ್ಯಂಡ್ ಆ ಬ್ಲಾಕೇಜ್ಗೆ ಕಾರಣ ಏನು, ಅದನ್ನು ರಿಮೂವ್ ಮಾಡೋಕ್ಕಾಗುತ್ತಾ, ಆಗೋದಾದರೆ ಅದೇ ಸೆಟ್ಟಿಂಗಲ್ಲಿ ನಿಮಗೆ ರಿಮೂವಲ್ ಕೂಡ ಮಾಡಿಬಿಡ್ತಾರೆ ಲ್ಯಾಪ್ರೋಸ್ಕೋಪಿನಲ್ಲಿ. ಓಕೆ, ಸೊ ಇದಿಷ್ಟು ಫಸ್ಟ್ ರೀಸನ್. ನೆಕ್ಸ್ಟು ಆ್ಯನೋವುಲೇಷನ್ ಆರ್ PCOD, ಆಯಿತಾ. ಸೊ PCOD, ಆ್ಯನೋವುಲೇಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇವೆಲ್ಲ ರಿಲೇಟೆಡ್, ಆಯಿತಾ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ ಥೈರಾಯ್ಡ್ ಬರುತ್ತೆ, ಪ್ರೊಲಾಕ್ಟಿನ್ ಬರುತ್ತೆ, AMH ಬರುತ್ತೆ, FSH ಬರುತ್ತೆ, LH ಬರುತ್ತೆ, ಇವೆಲ್ಲ ಹಾರ್ಮೋನ್ಸು ವೇರಿಯೇಷನ್ ಇತ್ತು ಅಂತಂತಂತಂದರೆ ಆಲ್ ಟುಗೆದರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಒಂದು ಕೊಡ್ತಾರೆ. ಸೊ ಅದರಿಂದ PCOD ಇರುತ್ತೆ, PCOD ಇತ್ತು ಅಂತಂತಂದರೆ ಆ್ಯನೋವುಲೇಷನ್ ಇರುತ್ತೆ, ಆಯಿತಾ. ಯಾವಾಗ ಇದು ಮೂರು ಕಂಡೀಷನ್ಸ್ ಇರುತ್ತೆ ಆವಾಗ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ರೀಸನು ಎಂಡೋಮೆಟ್ರಿಯೋಸಿಸ್. ಎಂಡೋಮೆಟ್ರಿಯೋಸಿಸ್, ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯದ ಒಳಪದರನ ಎಂಡೋಮೆಟ್ರಿಯಮ್ ಅಂತ ಕರೀತಾರೆ, ಆಯಿತಾ. ಎಂಡೋಮೆಟ್ರಿಯೋಸಿಸಲ್ಲಿ ಏನಾಗುತ್ತೆ ಅಂತಂತಂದರೆ ಗರ್ಭಾಶಯದ ಒಳಗಡೆ ಇರುವಂತಹ ಈ ಪದರ ಬೆಳ್ಕೊಂಡು ಫ್ಯಾಲೋಪಿಯನ್ ಟ್ಯೂಬ್ಸ್ಗೆ ಹೋಗುತ್ತೆ, ಓವರಿಗೆ ಹೋಗುತ್ತೆ, ಓವರಿ ಮೇಲೆ ಫುಲ್ ಸ್ಪ್ರೆಡ್ ಆಗುತ್ತೆ, ಆಯಿತಾ. ಸೊ ಈ ಥರ ಸಿಚುವೇಷನ್ ಇತ್ತು, ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂತಂತಂದರೆ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ, ಆಯಿತಾ. ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ಎಂಡೋಮೆಟ್ರಿಯೋಸಿಸ್ ಕೂಡ ಇರಬಹುದು. ಆ್ಯಂಡ್ ಇದು ಇದ್ದವಾಗ ಇದಕ್ಕೆ ಇನ್ನೊಂದೇನಂತ ಕರೀತಾರೆ, ಚಾಕ್ಲೇಟ್ ಸಿಸ್ಟ್ ಅಂತ ಕರೀತಾರೆ. ಯಾಕೆ ಅಂತಂತಂತಂದರೆ ಅಕ್ಯುಮುಲೇಟ್ ಆಗಿರುವಂತಹ ಬ್ಲಡ್, ಏನು ಈ ಎಂಡೋಮೆಟ್ರಿಯಮ್ ಬೆಳ್ಕೊಂಡಿರುತ್ತಲ್ಲ ಅದ್ರ ಒಳಗಡೆಗೆ ಕಲೆಕ್ಟ್ ಆಗಿರುವಂತಹ ಬ್ಲಡ್ಡು ತುಂಬ ಡಾರ್ಕ್ ಆಗಿರುತ್ತೆ, ಲೈಕ್ ಚಾಕ್ಲೇಟ್ ಸಿರಪ್.
ಸೊ ಹಾಗಾಗಿನೇ ಇದನ್ನ ಚಾಕ್ಲೇಟ್ ಸಿಸ್ಟ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಈ ಚಾಕ್ಲೇಟ್ಸ್ ಈ ಎಂಡೋಮೆಟ್ರಿಯೋಸಿಸ್ನ ರಿಮೂವ್ ಮಾಡೋದು ಲ್ಯಾಪ್ರೋಸ್ಕೋಪಿ ಮಾಡಿ ರಿಮೂವ್ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಒಂದು ಕಂಡೀಷನ್ ಏನು ಅಂತಂತಂದರೆ ಇದು ತಿರ್ಗಾ ತಿರ್ಗಾ ರಿಪೀಟ್ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಲ್ಯಾಪ್ರೋಸ್ಕೋಪಿ ಮಾಡಿ ಎಂಡೋಮೆಟ್ರಿಯೋಸಿಸ್ನ ರಿಮೂವ್ ಮಾಡಿದ್ದಾರೆ ಅಂತಂತಂದರೆ ಇಮಿಡಿಯೇಟ್ ಆಗಿ ಕನ್ಸೆಪ್ಷನ್ಗೆ ಪ್ಲ್ಯಾನ್ ಮಾಡಿ ವಿದಿನ್ 3 to 6 months ನೀವು ಪ್ಲ್ಯಾನ್ ಮಾಡಿ, ಸೊ ದಟ್ ಮಗು ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂತಂದರೆ ಈ ಎಂಡೋಮೆಟ್ರಿಯೋಸಿಸ್ ಸ್ಟಾಪ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟು ಯುಟ್ರೈನ್ ಫೈಬ್ರಾಯ್ಡ್ಸ್ ಆರ್ ಯುಟ್ರೈನ್ ಪಾಲಿಪ್ಸ್. ಫೈಬ್ರಾಯ್ಡ್ಸ್ ಅಂತಂತಂದರೆ ಗಡ್ಡೆಗಳು, ಆಯಿತಾ. ಈಗ ಕೆಲವೊಂದಿಷ್ಟು ಗಡ್ಡೆಗಳು ಹೇಗಿರುತ್ತೆ ಅಂತಂತಂದರೆ ಯೂಟ್ರಸ್ ಶೇಪ್ನೇ ಡಿಸ್ಟ್ರಾಯ್ ಮಾಡುವಂಥ, ಹಾಳು ಮಾಡುವಂತಹ ಮಾಡುವಷ್ಟು ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ ಇರುತ್ತೆ. ಆ್ಯಂಡ್ ನಿಮ್ಮ ಎಂಬ್ರಿಯೋ ಏನು ಫ್ಯಾಲೋಪಿಯನ್ ಟ್ಯೂಬಿಂದ ಬರುತ್ತಲ್ಲ, ಬಂದಾದಮೇಲೆ ಇಲ್ಲಿ ಯೂಟ್ರಸ್ ಒಳಗಡೆಗೆ ಬಂದು ಹೀಗೆ ಯೂಟ್ರಸ್ ವಾಲಿಗೆ ಅಟ್ಯಾಚ್ ಆಗಬೇಕು. ಸಪೋಸ್ ಅಟ್ಯಾಚ್ ಆಗಬೇಕು ಅಂತ ಯಾವ ಪೊಸಿಷನಲ್ಲಿ ಇದು ಬಂದಿರುತ್ತಲ್ಲ ಎಂಬ್ರಿಯೋ, ಅದೇ ಪೊಸಿಷನ್ನಲ್ಲೇ ನಿಮಗೆ ಫೈಬ್ರಾಯ್ಡ್ ಇತ್ತು ಅಂತಂತಂದರೆ ಇಂಪ್ಲಾಂಟೇಷನ್ ಫೇಲ್ ಆಗಿಬಿಡುತ್ತೆ, ಆಯಿತಾ. ಸೊ ಹಾಗಾಗಿ ಫೈಬ್ರಾಯ್ಡ್ಸ್ ಅಥವಾ ಪಾಲಿಪ್ಸ್ ಇತ್ತು ಅಂತಂತಂದರೆ ಯೂಶುವಲ್ ಆಗಿ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟು ಯೂಟ್ರಸ್ ಶೇಪು, ಸೈಜು, ಸೆಪ್ಟಮ್ಮು ಆ್ಯಂಡ್ ಸ್ಕಾರ್ ಟಿಶ್ಯೂ. ಅಂದರೆ ಯೂಟ್ರಸ್ದು ಶೇಪು ಪರ್ಟಿಕ್ಯುಲರ್ ಯಾವ ಶೇಪಲ್ಲಿ ಇರಬೇಕು ಅದೇ ಶೇಪಲ್ಲೇ ಇರಬೇಕು ಯೂಟ್ರಸ್ಸು. ಕೆಲವೊಂದಿಷ್ಟು ಜನದ್ದು ಬೇರೆ ಬೇರೆ ಶೇಪಲ್ಲಿರುತ್ತೆ. ಆ ಥರ ಶೇಪಲ್ಲಿ ವ್ಯತ್ಯಾಸ ಏನಾದರೂ ಇತ್ತು ಅಂತಂದ್ರೂ ಕೂಡ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅಗೇನ್ ಇದು ಕೂಡ ನಮಗೆ ಗೊತ್ತಾಗಲ್ಲ, ಸ್ಕ್ಯಾನ್ ಮಾಡಿಸಿ ನೋಡೋವರೆಗೂ ಡಾಕ್ಟರ್ ಹೇಳೋವರೆಗೂ ನಮಗೆ ಏನೂ ಗೊತ್ತಾಗಲ್ಲ ಇದು, ಆಯಿತಾ. ಆ್ಯಂಡ್ ಮೋರ್ ಎವರ್ ಶೇಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಇದು ಒಂದೇ ಅಂತಲ್ಲ, ಬೇರೆ ಯಾವುದೇ ಪ್ರಾಬ್ಲಮ್ ಇದೆ ಅಂತಂದ್ರೂ ಅದು ನಾವು ನಮ್ಮ ಕೈಯಾರೆ ಮಾಡ್ಕೊಂಡಿರೋ ಅಂತಹ ತಪ್ಪಲ್ಲ, ಆಯಿತಾ. ಅದನ್ನು ಆ ಗಿಲ್ಟಿನೆಸ್ನ ನಿಮಗೆ ನೀವೇ ತೊಗೊಳೋದನ್ನು ಕಮ್ಮಿ ಮಾಡ್ಕೊಳ್ಳಿ ದಯವಿಟ್ಟು, ಆಯಿತಾ. ಅದು ನಿಮ್ಮನ್ನು ಒಳಗಡೆಯಿಂದನೇ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಿಮ್ಮ ಕಾನ್ಫಿಡೆನ್ಸ್ನ ಸಾಯಿಸ್ಬಿಡುತ್ತೆ, ಆಯಿತಾ. ಆಗಿದೆ ಅಂತಂದರೆ ಹ್ಞೂ ಹೌದು ಆಗಿದೆ ಇವಾಗ ಅಷ್ಟೇ, ಆಯಿತಾ. ಅದನ್ನು ನಾನೇ ನನ್ನ ಕೈಯಾರೆ ಮಾಡ್ಕೊಂಡಿದ್ದೀನಿ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಶೇಪ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಆ ಕೂತ್ಕೊಂಡು ಶೇಪ್ ಮಾಡಿರೋದು ಅಲ್ಲ ಅಲ್ವಾ, ಅದು ದೇವರಿಂದ ಬಂದಿರೋದು, ಏನು ಮಾಡೋಕ್ಕಾಗುತ್ತೆ, ಆಯಿತಾ. ಶೇಪ್ ಆಗಿರಬಹುದು, ಸೈಜ್ ಆಗಿರ್ಬೋದು, ಕೆಲವೊಂದಿಷ್ಟು ಜನರ ಗರ್ಭಾಶಯ ತುಂಬ ಚಿಕ್ಕದಿದೆ, ಗರ್ಭನ ಹೊರೋ ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಸ್, ಆಯಿತಾ. ಸೊ ನೀವು ಕೇಳಿಸ್ಕೊಂಡಿರಬಹುದು, ಈ ಥರ ಇತ್ತು ಅಂತಂದ್ರೂ ಕೂಡ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಸೆಪ್ಟಮ್, ಸೆಪ್ಟಮ್ ಅಂತಂತಂದರೆ ಯೂಟ್ರಸ್ ಒಳಗಡೆಗೇ ಗೋಡೆ ಥರ ಒಂದು ಬೆಳ್ಕೊಂಡಿರುತ್ತೆ, ಆಯಿತಾ. ಸೊ ಆ ಥರ ಏನಾದರೂ ಇತ್ತು ಅಂತಂತಂದರೆ ಮಗುವಿನ ಬೆಳವಣಿಗೆ ಆಗೋದಿಲ್ಲ, ಕನ್ಸೀವ್ ಏನೋ ಆಗ್ತೀರ ಆದರೆ ಮಗು ಬೆಳವಣಿಗೆ ಆಗೋದಿಲ್ಲ. ಸೊ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಯೂಶುವಲ್ ಆಗಿ, ಇದನ್ನು ಕೂಡ ಒಂದು ಕಾರಣ. ನೆಕ್ಸ್ಟ್ ರೀಸನು ಒಬೆಸಿಟಿ ಆಗಿರಬಹುದು ಅಥವಾ ಲೋ ವೇಟ್ ಆಗಿರಬಹುದು. ಯಾವಾಗಲೂ BMI ಕರೆಕ್ಟಾಗಿ ಇರೋದು ತುಂಬ ಇಂಪಾರ್ಟೆಂಟ್. ಯಾವಾಗ ನಿಮ್ಮ ವೇಟ್ ಕರೆಕ್ಟ್ ಆಗಿರುತ್ತೆ ನೀವು ಕನ್ಸೀವ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ನೀವು ಓವರ್ ವೇಟ್ ಇದ್ರಿ ಅಥವಾ ಲೋ ವೇಟ್ ಇದ್ರಿ ಅಂದ್ರೂ ಕೂಡ ಇದು ಒಂದು ಕಾರಣ ಆಗಿರಬಹುದು ನೀವು ಕನ್ಸೀವ್ ಆಗದೇ ಇರೋದಕ್ಕೆ, ಆಯಿತಾ. ಎಷ್ಟೊಂದು ಜನ ಡಾಕ್ಟರ್ಸು ನನಗೆ ಫಸ್ಟ್ ಹೇಳಿದ್ದೆ ಅದು, ಅಟ್ಲೀಸ್ಟ್ 1-5 kgs ಕಮ್ಮಿ ಮಾಡ್ಕೊಂಡು ಬನ್ನಿ, ಆವಾಗಲೇ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡೋದು ಅಂತ ಹೇಳಿದರು, ಆಯಿತಾ. ಸೊ ತುಂಬ ವೇಟ್ ಜಾಸ್ತಿ ಇದ್ದವರು ವೇಟ್ ಕಮ್ಮಿ ಮಾಡಿಕೊಂಡು ಟ್ರೈ ಮಾಡಿ. ನೆಕ್ಸ್ಟ್ ಸ್ಟ್ರೆಸ್, ಸ್ಟ್ರೆಸ್ಸಿಂದ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಯಾವಾಗ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ ನಮ್ಮ ದೇಹದಲ್ಲಿ, ಇದು ಎಲ್ಲ ಉಳಿದೆಲ್ಲ ಹಾರ್ಮೋನ್ಸ್ನ ಡಾಮಿನೇಟ್ ಮಾಡಿ ಅವು ತಮ್ಮ ಕೆಲಸಗಳನ್ನ ಮಾಡದೇ ಇರೋ ಹಾಗೆ ತಡೆಯುತ್ತೆ, ಆಯಿತಾ. ಸೊ ಯಾವಾಗ ಉಳಿದಿದ್ದೆಲ್ಲ ಹಾರ್ಮೋನ್ಸು ತಮ್ಮ ಕೆಲಸ ಮಾಡೋದಿಲ್ಲ ಆವಾಗ ನಾರ್ಮಲ್ಲಾಗಿ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಯಾವಾಗ ಓವ್ಯುಲೇಷನ್ ಆಗೋದಿಲ್ಲ ಆವಾಗ ನೀವು ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ನೆಕ್ಸ್ಟು ಇನ್ಫೆಕ್ಷನ್ಸ್, ಇನ್ಫೆಕ್ಷನ್ಸ್ ಅಂತಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್ ಆಗಿರಬಹುದು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆಗಿರಬಹುದು. ಈ ಇನ್ಫೆಕ್ಷನ್ಸ್ ಏನು ಮಾಡ್ತವೆ ಅಂತಂದರೆ ಇನಿಷಿಯಲಿ ಕಮ್ಮಿ ಇದ್ದು ಲೇಟರ್ ಕೇಸಸಲ್ಲಿ ತುಂಬ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ 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 ಫ್ಯಾಲೋಪಿಯನ್ ಟ್ಯೂಬ್ಸ್ವರೆಗೂ ಹೋಗಿ ಫ್ಯಾಲೋಪಿಯನ್ ಟ್ಯೂಬ್ಸ್ನ ಕೂಡ ಬ್ಲಾಕ್ ಮಾಡೋ ಅಷ್ಟು ಕೆಪಾಸಿಟಿ ಈ ಇನ್ಫೆಕ್ಷನ್ಸಿಗೆ ಇರುತ್ತೆ. ಸೊ ಸಣ್ಣದಾಗಿ ಸ್ಟಾರ್ಟ್ ಆಗುವಂತಹ ಇನ್ಫೆಕ್ಷನಿಂದ ನೀವು ಕನ್ಸೀವ್ ಆಗುವಂತಹ ಚಾನ್ಸೇ ಹೋಗುವಂತಹ ಸಿಚುಯೇಷನ್ ಕೂಡ ಬರಬಹುದು, ಆಯಿತಾ. ಸೊ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂತಂದರೆ ಈ ಇನ್ಫೆಕ್ಷನ್ಸ್ ಕೂಡ ಕಾರಣ ಆಗ್ಬೋದು. ನೆಕ್ಸ್ಟು ಏಜ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರದು ಏಜ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ನಿಮ್ಮ ಏಜ್ ಕೂಡ ಒಂದು ಕಾರಣ ಆಗಿರಬಹುದು. ನೆಕ್ಸ್ಟ್ ರೀಸನು ಟೂ ಮಚ್ ಆಫ್ ಸೆಕ್ಸ್, ಅಂದರೆ ತುಂಬ ಫ್ರೀಕ್ವೆಂಟಾಗಿ ಇಂಟರ್ಕೋರ್ಸ್ ಮಾಡ್ತಾ ಇದ್ರು ಅಂತಂತಂತಂದರೆ ಅಂಥವ್ರಿಗೆ ಸ್ಪರ್ಮ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಯಾವಾಗ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆವಾಗ ಕನ್ಸೀವೇ ಆಗೋದಿಲ್ಲ.
ನೆಕ್ಸ್ಟು ರಾಂಗ್ ಟೈಮಿಂಗ್ಸ್. ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್. ಓವುಲೇಷನ್ ಆದವಾಗ ಫರ್ಟೈಲ್ ವಿಂಡೋನಲ್ಲಿನೇ ನೀವು ಇಂಟ್ರಕೋರ್ಸ್ ಮಾಡಿದ್ರೆ ಮಾತ್ರ ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವು ಓವುಲೇಷನ್ ಆದಂತಹ ದಿನಗಳನ್ನ ಬಿಟ್ಟು ಬೇರೆ ಟೈಮಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತಂತಂತಂದರೆ ಖಂಡಿತವಾಗ್ಲೂ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ಆಯಿತಾ? ಸೊ ಹಾಗಾಗಿ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂತಂದರೆ ನೀವು ಕರೆಕ್ಟಾಗಿ ಟೈಮ್ ಆ ಫರ್ಟೈಲ್ ವಿಂಡೋನಲ್ಲಿ ನೀವು ಟ್ರೈ ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಕಾರಣ ಆಗಿರಬಹುದು. ನೆಕ್ಸ್ಟು ಪ್ರೈಮರಿ ಓವರಿಯನ್ ಇನ್ಸಫಿಷಿಯನ್ಸಿ, ಅಂದರೆ ಬೈ ಬರ್ತೇ ಎಕ್ಸು ನಿಮಗೆ ಕಮ್ಮಿ ಇರಬಹುದು, ಅಥವಾ ಇನ್ನೊಂದು ಥರ ಹೇಳ್ಬೋದು ಅಂತಂದರೆ ಬಿಫೋರ್ 40, ಏಜ್ 40 ಏಜ್ಗಿನ ಮುಂಚೆನೆ ನಿಮ್ಮ ಓವರೀಸು ನಾರ್ಮಲ್ ಆಗಿ ಫಂಕ್ಷನ್ ಮಾಡೋದನ್ನೇ ಸ್ಟಾಪ್ ಮಾಡಬಹುದು. ಆಯಿತಾ? ಮಾಡಿರಬಹುದು. ಸೊ ಈ ರೀಸನಿಂದನೂ ಕೂಡ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಲೂ ಇರಬಹುದು. ನೆಕ್ಸ್ಟ್ ರೀಸನ್ ಏನು ಅಂತಂತಂದರೆ ನಾಟ್ ಟ್ರೈಡ್ ಫಾರ್ ಅ ಲಾಂಗ್ ಟೈಮ್. ಏನಂದರೆ ಒಂದು ತಿಂಗಳು ಟ್ರೈ ಮಾಡಿದೆ, ಅಯ್ಯೋ ಕನ್ಸೀವ್ ಆಗ್ತಾ ಇಲ್ಲ. 2 ತಿಂಗಳು ಟ್ರೈ ಮಾಡಿದೆ, ಅಯ್ಯೋ ಕನ್ಸೀವ್ ಆಗ್ತಾ ಇಲ್ಲ. 3 ತಿಂಗಳು ಟ್ರೈ ಮಾಡಿದೆ, ಅಯ್ಯೋ 3 ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀವಿ ನಾವು ಕನ್ಸೀವ್ ಆಗ್ತಾ ಇಲ್ಲ. ಮಿನಿಮಮ್ ಎಲ್ಲ ಸರಿ ಇದ್ರೂ ಕೂಡ ಮಿನಿಮಮ್ 1 ಇಯರ್ ಟ್ರೈ ಮಾಡಿದ ಮೇಲೆ ಕನ್ಸೀವ್ ಆಗ್ತಾರೆ. ಆಯಿತಾ? ಸೊ ಹಾಗಾಗಿ ಕನ್ಸಿಸ್ಟೆಂಟ್ ಆಗಿ ಅಟ್ಲೀಸ್ಟ್ ಫಾರ್ 1 ಇಯರ್ ನೀವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋಕ್ಕಿಂತ ಮುಂಚೆನೆ ಏನಂತಾರೆ ಅದಕ್ಕೆ, ಸೋಲು ಒಪ್ಕೋಬಾರ್ದು. ಕ್ವಾಲಿಟಿ ಆಫ್ ಎಗ್, ಕ್ವಾಲಿಟಿ ಆಫ್ ಸ್ಪರ್ಮ್, ಆರ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್, ಆರ್ ಜೆನೆಟಿಕ್ ಪ್ರಾಬ್ಲಮ್ಸ್, ಇದೆಲ್ಲ ಒಂದೇ ವಿಂಡೋನಲ್ಲೇ ಬರುತ್ತೆ. ಏನು ಅಂತಂತಂದರೆ ನಮಗೆ ಹೆರಿಡಿಟಿಯಿಂದ ಬಂದಿರೋ ಅಂತಹ ಜೀನ್ಸಿಂದ ನಮ್ಮ ಎಗ್ಸಲ್ಲಿ ಅಥವಾ ಸ್ಪರ್ಮ್ಸಲ್ಲಿ ಏನಾದರೂ ಜೆನೆಟಿಕ್ ಮಟೀರಿಯಲಲ್ಲಿ ಅಂದರೆ ಕ್ರೋಮೋಸೋಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದ್ರೂ ಕೂಡ ನೀವು ಕನ್ಸೀವ್ ಆಗೋದಿಲ್ಲ. ಕನ್ಸೀವ್ ಆದ್ರೂ ಕೂಡ ಮಿಸ್ಕ್ಯಾರೇಜ್ ಆಗುತ್ತೆ. ಆಯಿತಾ? ಒಬ್ಬೊಬ್ರು ಹೇಳ್ತಿರ್ತಾರೆ, ಕೇಳಿ, ರಿಕರಿಂಗ್ ಮಿಸ್ಕ್ಯಾರೇಜ್ ಅಂತ ಹೇಳ್ತಾರೆ. ಅಂದರೆ ಪದೇ 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 ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಕನ್ಸೀವ್ ಆಗೋದು, ಮಿಸ್ಕ್ಯಾರೇಜ್ ಆಗೋದು, ಕನ್ಸೀವ್ ಆಗೋದು, ಮಿಸ್ಕ್ಯಾರೇಜ್ ಆಗೋದು. ಅದು ಎಷ್ಟು ಹಾರ್ಟ್ ಬ್ರೇಕಿಂಗ್ ಗೊತ್ತಾ? ಸಿಕ್ಕಾಪಟ್ಟೆ ನೋವಾಗುತ್ತೆ. ಆಯಿತಾ? ಕನ್ಸಿವೆ ಆಗಿಲ್ಲ ಅಂದರೆ ಅದೊಂಥರ. ಆಯಿತಾ? ಆಗೋದು ಮಗುನ ಕಳ್ಕೊಳ್ಳೋದು, ಆಗೋದು ಮಗುನ ಕಳ್ಕೊಳ್ಳೋದು. ಒಂದು ಸತಿ ಕನ್ಸೀವ್ ಆಗಿದ್ದೀವಿ ಅಂತಂದರೆ ಎಷ್ಟು ಹೋಪ್ಸ್, ಎಷ್ಟು ಕನಸುಗಳು ಕಟ್ಟಿರ್ತೀವಿ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತು. ಆಯಿತಾ? ಸೊ ಇದು ಹಗಲಲ್ಲ ಹಗಲಲ್ಲ ಆಯಿತು ಅಂತಂತಂದರೆ ಹಾರಿಬಲ್ ಸಿಚುವೇಶನ್ ಅವ್ರದ್ದಂತೂ ನಿಜವಾಗ್ಲು. ಸೊ ಈ ಥರ ಯಾರಿಗಾದ್ರೂ ರಿಕರಿಂಗ್ ಮಿಸ್ಕ್ಯಾರೇಜಸ್ ಆಗ್ತಾ ಇದೆ ಅಂತಂತಂದರೆ ಜೆನೆಟಿಕ್ ಮಟೀರಿಯಲಲ್ಲಿ ಅಂದರೆ ಕ್ರೋಮೋಸೋಮಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಸೊ ಜೆನೆಟಿಕ್ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು. ಸೊ ಆವಾಗಲೇ ನಿಮಗೆ ರೀಸನ್ಸ್ ಗೊತ್ತಾಗೋದು. ಆಯಿತಾ? ಆವಾಗ ಅಟ್ಲೀಸ್ಟ್ ಸಾರ್ಟ್ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ಅದ್ರಲ್ಲಿ ಬಂತು ಅಂತಂತಂದರೆ ಗ್ರೇಟ್ ನ್ಯೂಸ್. ಆಯಿತಾ? ಸೊ ಇದೆ ಅನ್ನೋದು ಗೊತ್ತಾಯಿತು ಅಂತಂದರೆ ಏನು ಮಾಡಬಹುದು ಅನ್ನೋದಾದರೂ ಗೊತ್ತಾಗುತ್ತಲ್ವಾ? ಸೊ ಹಾಗಾಗಿನೇ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಇದಿಷ್ಟು ಒಂದು ಕಡೆ ಆದರೆ ಗಂಡ್ಮಕ್ಳ ಕಡೆಯಿಂದ ಏನು ಪ್ರಾಬ್ಲಮ್ ಇರಬಹುದು, ಆ ಯಾವ ಪ್ರಾಬ್ಲಮಿಂದ ನೀವು ಕನ್ಸೀವ್ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಇರ್ಬೋದು. ಒಂದು ಲೋ ಸ್ಪರ್ಮ್ ಕೌಂಟ್ ಆಗಿರಬಹುದು, ಇನ್ನೊಂದು ಕ್ವಾಲಿಟಿ ಆಫ್ ಸ್ಪರ್ಮ್ ಆಗಿರಬಹುದು, ಇನ್ನೊಂದು ಮಾರ್ಫಾಲಜಿ ಅಂದರೆ ಶೇಪ್, ಸ್ಪರ್ಮ್ ಶೇಪ್ ಪರ್ಟಿಕ್ಯುಲರ್ ಆಗಿ ಸ್ಪರ್ಮ್ ಶೇಪ್ ಹೀಗೆ ಇರಬೇಕು ಅನ್ನೋದಿದೆ. ಆಯಿತಾ? ಸೊ ಇದೇ ಶೇಪಲ್ಲಿ ಇರಬೇಕು ಅನ್ನೋ ಅಂಥದ್ದಿದ್ದವಾಗ ಆ ಶೇಪ್ನ ಬಿಟ್ಟು ಏನಾದರೂ ಡ್ಯಾಮೇಜ್ ಇರುವಂತಹ ಸ್ಪರ್ಮ್ಸ್ ಇತ್ತು ಅಂತಂತಂದ್ರೂ ಕೂಡ ಕನ್ಸೀವ್ ಆಗೋದಿಲ್ಲ. ಆಯಿತಾ? ಇನ್ನೂ ಸ್ಪೆಸಿಫಿಕ್ ರೀಸನ್ಸ್ ಅಂತಂತಂದರೆ ಎಜಾಕ್ಯುಯೇಷನ್ ಪ್ರಾಬ್ಲಮ್ ಇರ್ಬೋದು ಗಂಡ್ಮಕ್ಕಳಿಗೆ, ಆ್ಯಂಡ್ ವೆರಿಕೋಸೀಲ್ ಅಂತ ಇರುತ್ತೆ ಅದಾಗಿರಬಹುದು. ಅಂದರೆ ಉಬ್ಬಿದ ರಕ್ತನಾಳಗಳು ಅಂತ ಹೇಳ್ತಾರಲ್ಲ, ಹಾಗೆ ಅವರು ಟೆಸ್ಟಿಸಲ್ಲಿ ಏನಾದ್ರೂ ರಕ್ತನಾಳಗಳು ಉಬ್ಕೊಂಡಿತ್ತು ಅಂದ್ರೂ ಕೂಡ ಸ್ಪರ್ಮ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಮಾಡೋ ಅಂತಹ ಡಕ್ಟಲ್ಲಿ ಏನಾದರೂ ಬ್ಲಾಕ್ ಇತ್ತು ಅಂತಂದರೆ, ಅಂದರೆ ಸ್ಪರ್ಮ್ ಪ್ರೊಡ್ಯೂಸ್ ಎಲ್ಲ ಆಗುತ್ತೆ, ಅಲ್ಲಿಂದ ಸ್ಪರ್ಮ್ ರಿಲೀಸ್ ಆಗಬೇಕಲ್ವಾ, ಅಲ್ಲಿಗೆ ಕನೆಕ್ಟಿವಿಟಿಗೆ ನರ್ವ್ಸ್ ಇರುತ್ತೆ. ಆ ನರ್ವಲ್ಲಿ ಏನಾದರೂ ನಾಳಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಅದರಲ್ಲಿ ಏನಾದರೂ ಬ್ಲಾಕೇಜ್ ಇತ್ತು ಅಂತಂತಂತಂದರೆ ಸ್ಪರ್ಮ್ ರೀಚೇ ಆಗೋದಿಲ್ಲ ಡೆಸ್ಟಿನೇಷನ್ನ. ಆಯಿತಾ? ಸೊ ಹಾಗಾಗಿಯೂ ಕೂಡ ನೀವು ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದು ಇರಬಹುದು. ಇದಿಷ್ಟು ಪಾಸಿಬಲ್ ರೀಸನ್ಸ್ ಯಾಕೆ ಅಂತಂದರೆ ನೀವು ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದಿಷ್ಟು ಪಾಸಿಬಲ್ ರೀಸನ್ಸ್. ಅದರ್ ದನ್ ದ್ಯಾಟ್ ಇನ್ನೂ ಒಂದು ಮೇನ್ ಡಿವಿಷನ್ ಬರುತ್ತೆ, ಅನ್ಎಕ್ಸ್ಪ್ಲೇನ್ಡ್ ಫರ್ಟಿಲಿಟಿ ಅಂತ. ಆಯಿತಾ? ಸೊ ಈ ಅನ್ಎಕ್ಸ್ಪ್ಲೇನ್ಡ್ ಫರ್ಟಿಲಿಟಿನಲ್ಲಿ ಈಗೇನು ನನ್ನ ಮೇಲ್ಗಡೆ ಎಲ್ಲ ರೀಸನ್ಸ್ ಹೇಳಿದ್ನಲ್ಲ, ಆ ಎಲ್ಲ ರೀಸನ್ಸೂ ದಾಟ್ಕೊಂಡು ಬಂದಿದ್ದೀರಾ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಅದನ್ನೆಲ್ಲನೂ ಚೆಕ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೂ ಕೂಡ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ಅದು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ. ಓಕೆ? ಸೊ ಅಂಥವರು ಕೂಡ ಇದ್ದಾರೆ. ಏನು ರೀಸನ್ನು ಅಂತ ಗೊತ್ತಾಯಿತು ಅಂತಂದರೆ ಅಟ್ಲೀಸ್ಟ್ ಓ ಇದರಿಂದನೇ ನಾನು ಆಗ್ತಾ ಇಲ್ಲ, ಕನ್ಸೀವ್ ಆಗ್ತಾ ಇಲ್ಲ ಅನ್ನೋ ಒಂದು ಸಮಾಧಾನನಾದರೂ ಇರುತ್ತೆ. ರೀಸನ್ನೇ ಗೊತ್ತಾಗ್ತಾ ಇಲ್ಲ, ಎಲ್ಲ ಟೆಸ್ಟ್ಗಳನ್ನೂ ಮಾಡಿಸಿ ಆಯಿತು, ರೀಸನ್ನೇ ಗೊತ್ತಾಗ್ತಾ ಇಲ್ಲ ಅಂತಂತಂದವಾಗ ಅದು ಎಷ್ಟು ಇರಿಟೇಟಿಂಗ್ ಆಗಿರುತ್ತೆ ಗೊತ್ತಾ? ಸೊ ಅಂಥ ಸಿಕ್ಕಾಪಟ್ಟೆ ಕೇಸಸ್ಗಳು ಇದೆ. ಆಯಿತಾ? ಡಾಕ್ಟರ್ಸ್ಗೂ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ಗೊತ್ತಾಗೋದಿಲ್ಲ. ಎಲ್ಲ ಮೆಡಿಸಿನ್ಸು
ಕಾಂಬಿನೇಷನ್ಸು ಟ್ರೈ ಮಾಡಿರ್ತಾರೆ ಆದ್ರೂ ಕೂಡ ಆಗಿರಲ್ಲ, ಎಲ್ಲ ಟೆಸ್ಟ್ಗಳು ಮಾಡಿರ್ತಾರೆ ಆದ್ರೂ ಕೂಡ ಆಗಿರೋದಿಲ್ಲ, ಏನು ಮಾಡಿದ್ರೂ ಆಗ್ತಾ ಇಲ್ಲ, ರೀಸನ್ ಗೊತ್ತಾಗ್ತಾ ಇಲ್ಲ ಅನ್ನೋಂಥ ಸಿಚುವೇಷನ್ನ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರೀತಾರೆ. ಸೊ ಇದು ಕೂಡ ಆಗಿರಬಹುದು ನೀವು ಕನ್ಸೀವ್ ಆಗದೇ ಇರೋದಕ್ಕೆ, ಆಯಿತಾ? ಇದೆಲ್ಲ ರೀಸನ್ಸು ಕನ್ಸೀವ್ ಆಗದೆ ಇರೋದಕ್ಕೆ. ಹಾಂ, ಓಕೆ, ಇಷ್ಟೇ. ಕನ್ಸೀವ್ ಆಗದೆ ಇಲ್ಲ, ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಅನ್ನೋರಿಗೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದೀನಿ. ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕಾರಣಗಳು ಇತ್ತು ಅಂತಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ, ಇಷ್ಟ ಆಯಿತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಧನ್ಯವಾದ.